ಮೇಡಮ್ ಮಾತಾಡೋದು ತುಂಬ ಸ್ಲೋ ಇರುತ್ತೆ, ವಾಯ್ಸ್ ಕೇಳಿಸ್ತೇವ್ರೆ, ಬೇಜಾರು ಮಾಡ್ಕೋಬೇಡಿ, ಸಾಧ್ಯವಾದಷ್ಟು ಜೋರಾಗಿ ಮಾತಾಡ್ತಾರೆ. ಹಾಯ್ ಮೇಡಮ್. ಹಾಯ್, ನನ್ನ ಹೆಸರು ಭವ್ಯ. ಸೊ ನಾನು ಆಲ್ರೆಡಿ 3-4 ಸತಿ ಮೈಸೂರಿಗೆ ಬಂದಿದ್ದೀನಿ. ಫಸ್ಟ್ ಟೈಮ್ ನನ್ನ ಮೂವಿ ಪ್ರಮೋಷನ್ಸ್ಗೆ ಅಂತ ಬರ್ತಿರೋದು. ಸೊ ಇಟ್ ಫೀಲ್ಸ್ ಗುಡ್. ಆ್ಯಂಡ್ ಮೂವಿ ಬಗ್ಗೆ ಹೇಳಬೇಕಂತಂದರೆ ಸಸ್ಪೆನ್ಸ್ ಥ್ರಿಲ್ಲರ್, ಒಳ್ಳೆ ಕಾನ್ಸೆಪ್ಟ್ ಇದೆ. ಇವತ್ತವರೆಗೂ ನಾನು ನೋಡಿರೋ ಮಟ್ಟಿಗೆ ಈ ಥರ ಕಾನ್ಸೆಪ್ಟ್ ಯಾವತ್ತೂ ಬಂದಿಲ್ಲ ಅಂತ ನನ್ನ ಅನಿಸಿಕೆ, ಬಿಕಾಸ್ ನಾನು ತುಂಬ ಮೂವೀಸ್ ನೋಡೋದ್ರಿಂದ. ಸೊ ಒಳ್ಳೆ ಕಾನ್ಸೆಪ್ಟ್ ಇದೆ. ಆ್ಯಂಡ್ ಓನ್ಲಿ 3 ಕ್ಯಾರೆಕ್ಟರ್ಗಳ ಕ್ಯಾರಿ ಮಾಡ್ತಾ ಹೋಗೋಂಥ ಒಂದು ಫಿಲಮ್. ಸೊ ಇನ್ನು ಮಿಕ್ಕಿದ್ದ ಎಲ್ಲರೂ 7 ಮೆಂಬರ್ಸ್ ಕೂಡ ಅವರವರ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಆ್ಯಂಡ್ ವಿ ಆರ್ ಹ್ಯಾಪಿ. ಸೊ ಇವಾಗ ಥಿಯೇಟರ್ಸಿಗೆ ಬಂದಿದೆ, ಅದ್ರ ಬಗ್ಗೆ ನಾವು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ನೀವೇ ಹೋಗಿ ನೋಡಿದರೆ ಅದ್ರ ಬಗ್ಗೆ ಅರ್ಥ ಆಗುತ್ತೆ ಅನ್ನೋ ನನ್ನ ಅನಿಸಿಕೆ. ಸಿನಿಮಾದಲ್ಲಿ ಒಂದೊಳ್ಳೆ ಕ್ಯಾರೆಕ್ಟರ್ ಇದೆ ಮೇಡಮ್, ಈ ಸಿನಿಮಾ ಕತೆ ಕೇಳಿದಾಗ ನಿಮ್ಗೆ ಏನಿಸ್ತು ಮೇಡಮ್? ಏನನ್ನಿಸ್ತು ಅಂದರೆ ಲೈಕ್ ಐ ಜಸ್ಟ್ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ಇಟ್. ಸೊ ಹೇಗೆ ಅಂತಂದರೆ ಶೇರಿಂಗ್ ಸ್ಕ್ರೀನ್ ವಿತ್ ಬಿಗ್ ಆ್ಯಕ್ಟ್ರೆಸ್ ದುನಿಯಾ ರಶ್ಮಿ ಮ್ಯಾಮ್, ಸೊ ದಟ್ ಈಸ್ ಓನ್ಲಿ ಲೈಕ್ ತುಂಬ ಬಿಗ್ಗೆಸ್ಟ್ ಮ್ಯಾಟರ್. ನನಗೆ ಫಸ್ಟ್ ಡೆಬ್ಯೂಟ್ ಫಿಲಮ್ ಆಗಿರೋದ್ರಿಂದ ತುಂಬ ಖುಷಿ ಕೊಡ್ತು. ಆ್ಯಂಡ್ ಸ್ಟೋರಿ ಕೇಳಿದ್ಮೇಲೆ ಏನನ್ನಿಸ್ತು ಅಂತಂದರೆ ಡಿಫ್ರೆಂಟ್ ಆಗಿದೆ, ಜನಗಳಿಗೆ ಬೇಗ ಮುಟ್ಟುತ್ತೆ. ಮತ್ತು ನನ್ನ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ರೆ ನಾನೊಂದು ಓಕೆ, ನನಗೊಂದು ಪ್ಲ್ಯಾಟ್ಫಾರ್ಮ್, ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅನ್ನೋ ಥರ ಅನ್ನಿಸ್ತು. ಓಕೆ ಮೇಡಮ್, ಮತ್ತೆ ನೆಕ್ಸ್ಟು ನಿಮ್ಮನ್ನು ಬೇರೆ ಸಿನಿಮಾಗಳಲ್ಲಿ ನೋಡಬೇಕು ಅಂದರೆ ಯಾವ ಥರ ಕ್ಯಾರೆಕ್ಟರ್ಗಳು ಇಷ್ಟಪಡ್ತೀರಾ? ಸಿ ಅದು ಡೈರೆಕ್ಟರ್ಗೆ ಬಿಟ್ಟಿದ್ದು, ಬಿಕಾಸ್ ನನಗೆ ಆಲ್ಮೋಸ್ಟ್ ಫೀಡ್ಬ್ಯಾಕ್ ಬಂದಿರೋದು ಯಾವ ಥರ ಅಂತಂದರೆ ಓಮ್ಲಿ ಕ್ಯಾರೆಕ್ಟರ್ಸ್, ಗರ್ಲ್ ನೆಕ್ಸ್ಟ್ ಡೋರ್ ಆ ಥರ ಬಂತು. ಬಟ್ ಆ್ಯಕ್ಚುಲಿ ಈ ಮೂವಿಲಿ ನಾನು ಮಾಡೋ ಡೆಡ್ ಅಪೋಸಿಟ್ ಕ್ಯಾರೆಕ್ಟರ್. ಸೊ ಇಟ್ಸ್ ಲೈಕ್ ರಗರ್ಡ್, ಒಂದು ಸ್ವಲ್ಪ ಕೇರ್ಲೆಸ್ ಆ ಥರ ಎಲ್ಲ ಇತ್ತು. ಸೊ ಡೈರೆಕ್ಟರ್ಸ್ಗೆ ಬಿಟ್ಟಿರುತ್ತೆ ಅದು, ನಾನು ಯಾವ ಥರ ಕಾಣಿಸಿದ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋದು ಡೈರೆಕ್ಟರ್ಸ್ ಗೊತ್ತಿರುತ್ತಲ್ವ. ಸೊ ಡೈರೆಕ್ಟರ್ಸ್ ಯಾವುದು ನನಗೆ ಹೇಳ್ತಾರೆ ಆ ಕ್ಯಾರೆಕ್ಟರ್ ನನಗಿಷ್ಟ ಆಗಿ ಆ್ಯಂಡ್ ಡಿಸ್ಕ್ರಿಪ್ಷನ್ಸ್ ಎಲ್ಲ ಓಕೆ ಆದರೆ ಫೈನ್, ಎಲ್ಲ ಥರ ಕ್ಯಾರೆಕ್ಟರ್ಸು ಫೈನ್. ಓಕೆ ಮೇಡಮ್, ನಾವು ಯಾಕೆ ಈ ವಿಷಯ ಕೇಳ್ತಾ ಇದ್ದೀವಿ ಅಂದರೆ ಫಸ್ಟ್ ಟೈಮು ಒಬ್ಬ ಕಲಾವಿದೆಗೆ ಒಂದು ಒಳ್ಳೆ ಒಂದು ಕ್ಯಾರೆಕ್ಟರ್ ಬಂತು ಅಂದ್ಮೇಲಿಂದ ನನಗೆ ಇದೇ ಥರ ಒಂದು ಕ್ಯಾರೆಕ್ಟರ್ ಇರಬೇಕು, ಹೀಗೆ ಮಾಡಬೇಕು ಅನ್ನೋದೊಂದು ಕನಸಿರುತ್ತೆ. ಸೊ ಹಾಗಾಗಿ ಏನಾದ್ರು ಒಂದು ಅವಾಗಿಂದ ಆಸೆ ಇರೋದ ಬಗ್ಗೆ ಹೇಳಬೇಕಂದ್ರೆ ಮೈಥಾಲಜಿಕಲ್ ನನಗೆ ತುಂಬ ಇಷ್ಟ. ಸೊ ನನಗೆ ಜಾಸ್ತಿ ಮೈಥಾಲಜಿಕಲ್ ವಿಷಯಗಳ ಮೇಲೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಸೊ ಆ ಥರ ಕ್ಯಾರೆಕ್ಟರ್ಗಳನ್ನ ಪ್ಲೇ ಮಾಡಬೇಕು ಅನ್ನೋದು ನನ್ನ ತುಂಬ ಡ್ರೀಮ್ ಆಗಿದೆ. ಸೊ ಮೈಥಾಲಜಿಕಲ್. ನೆಕ್ಸ್ಟ್ ಯಾವ್ದಾದ್ರು ಮೂವಿ ಆಲ್ರೆಡಿ ನಿಮಗೆ ಬಂದಿದೆಯಾ ಅಥವಾ ಏನಾದ್ರು ಅರ್ಧ ಮೂವಿ ಏನಾದ್ರು ಕಂಪ್ಲೀಟ್ ಆಗಿರೋದು ಆ ಥರ ನೆಕ್ಸ್ಟ್ ಒಂದು ಮೂವಿ ತೊಗೊಂಡಿದ್ದೀರಾ ಹೀಗೆ? ಸೊ ಆಲ್ರೆಡಿ ತಮಿಳ್ ಮೂವಿ ಕಂಪ್ಲೀಟ್ ಆಗಿದೆ ಒಂದು. ಸೊ ಅದು ನೇಮ್ ಹೇಳ್ತೀನಿ ನಾನು ಲೇಟಾಗಿ. ಆ್ಯಂಡ್ ಕನ್ನಡ ಮೂವಿ ನಡೀತಾ ಇದೆ, ಅದು ಕೂಡ ನಾನು ಡಿಸ್ಕ್ಲೋಸ್ ಮಾಡ್ತೀನಿ. ತುಂಬ ಅದು ರಿಲೀಸಿಗೆ ರೆಡಿ ಆಗ್ತಾ ಇದೆ. ಇನ್ನೂ ಬರ್ತದೆ, ಒಳ್ಳೆ ಒಳ್ಳೆ ಮೂವೀಸ್ ಬರ್ತಾ ಇದೆ, ಮಾಡಬೇಕು. ಇನ್ನು ಎಲ್ಲ ರೆಡಿ ಇದೆ ಮೂವೀಸ್ ನೆಕ್ಸ್ಟ್. ಇದಿಷ್ಟು ಮಾತಾಗಿತ್ತು, ಮತ್ತು ಒಳ್ಳೊಳ್ಳೆ ಮೂವಿಗಳು ಕನ್ನಡದಲ್ಲಿ ಬರಲಿ ಅಂತ ಕೇಳ್ಕೊತೀವಿ ನಾವು. ಯಾಕೆಂದರೆ ಈ ಸಿನಿಮಾಗೆ ಮೈಸೂರು ನಂಜನಗೂಡಲ್ಲಾಗಿರ್ಬೋದು, ಚಾಮರಾಜನಗರಲ್ಲಾಗಿರ್ಬೋದು, ಪ್ರತಿಯೊಂದು ಕಡೆಯಲ್ಲೂ ಕೂಡ ಸಿನಿಮಾನ ನೋಡಿ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀವಿ.